ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಐ ಟಿ ರೇಡ್ ಆಗಿತ್ತಲ್ಲ ಆ ಐ ಟಿ ರೇಡ್ ಅನ್ನೇ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದೆ ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಸಂಪುಟದ ಸಹೋದ್ಯೋಗಿಯೊಬ್ಬರು ಮದುವೆಯಲ್ಲಿ ಭಾಗಿಯಾಗಿದ್ರು ಆ ಮದುವೆಯೇ ಈಗ ಆ ಸಚಿವರಿಗೆ ವಿಪಕ್ಷಗಳಿಗೆ ಆಹಾರ ಆಗುವಂತೆ ಮಾಡಿದೆ ಯಾಕಾಗಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್ ಹಣದ ರಾಶಿಯ ಮಧ್ಯೆ ಸಚಿವ ಶಿವಾನಂದ ಪಾಟೀಲ್ ಮಿನಿಸ್ಟರ್ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು ಐಟಿ ರೇಡ್ ವಿಚಾರವಾಗಿ ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿರುವಾಗಲೇ ಬಿಜೆಪಿಗೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಆಹಾರವಾಗಿದ್ದಾರೆ ಹೈದರಾಬಾದ್ನಲ್ಲಿ ಸ್ನೇಹಿತನ ಮಗನ ಮದುವೆಯೊಂದರಲ್ಲಿ ಸಚಿವರ ಕಾಲಡಿಯಲ್ಲಿಯೇ ರಾಶಿ ರಾಶಿ ನೋಟು ಪತ್ತೆಯಾಗಿದೆ ದುಡ್ಡು ಕಾಲಡಿಯಲ್ಲಿ ಬಿದ್ದಿದ್ರು ಶಿವಾನಂದ ಪಾಟೀಲ್ ಕುಂತಲಿಯೇ ಕುಳಿತಿದ್ದಾರೆ ಮೂರು ದಿನದ ಹಿಂದೆ ಹೈದರಾಬಾದ್ನಲ್ಲಿ ಘಟನೆ ನಡೆದಿದ್ದು ಈಗ ವೈರಲ್ ಆಗಿದೆ ಈ ಬೆಳವಣಿಗೆಯ ಬೆನ್ನಲ್ಲೇ ಬಿಜೆಪಿ ಟ್ವೀಟ್ ಮಾಡಿದ್ದು ಕಲೆಕ್ಷನ್ ದಂಧೆಯಲ್ಲಿ ಕರ್ನಾಟಕದ ಸಚಿವರು ನಿತ್ಯವೂ ಮುಂದೆ ಇಳುತ್ತಿದ್ದಾರೆ ನಾಡಿನ ಜನರಿಂದ ಲೂಟಿ ಮಾಡಿದ ಹಣದಲ್ಲಿ ಮಂತ್ರಿಗಳು ಹೇಗೆ ಮಜಾ ಉಡಾಯಿಸುತ್ತಿದ್ದಾರೆ ಎಂಬುದು ಸಕ್ಕರೆ ಸಚಿವ ಶಿವಾನಂದ ಪಾಟೀಲರ ನೈಜ ಪ್ರಾತ್ಯಕ್ಷಿಕೆಯ ಮೂಲಕ ತೋರಿಸಿಕೊಟ್ಟಿದ್ದಾರೆ ಎಂದಿದೆ ಅಲ್ಲದೆ ಬಿಜೆಪಿಗರು ತೀಕ್ಷ್ಣ ವಾಗ್ದಾಳಿಯನ್ನು ನಡೆಸಿ ಸಚಿವರ ಬಂಧನ ಹಾಗೂ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ ಶಿವಾನಂದ ಕಾನೂನಾತ್ಮಕವಾಗಿ ಈ ರೀತಿ ಹಣವನ್ನು ತೂರಾಟ ಮಾಡಲಿಕ್ಕೆ ಕಾನೂನು ವಿರುದ್ಧವಾಗಿದೆ ಮೇಲೆ ತಕ್ಷಣ ಬಂಧಿಸುವಂತದ್ದಾಗಬೇಕು ನಾನು ತೆಲಂಗಾಣ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ತಕ್ಷಣ ಬಂಧಿಸಬೇಕು ಈ ಹಣವನ್ನ ಏರ್ಚಾಡಿದಾರಲ್ಲ ಅದು ಯಾರು ದುಡ್ಡು ಜನ ಬರದಲ್ಲಿ ಸಂಕಷ್ಟದಲ್ಲಿ ಕರೆಂಟ್ ಇಲ್ಲದೆ ಕತ್ತಲ ಭಾಗ್ಯ ಕೊಟ್ಟು ರೈತರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಈ ಸಂದರ್ಭದಲ್ಲಿ ರೈತರಿಗೆ ಪರಿಹಾರ ಕೊಡಬೇಕು ಇದರ ಮಧ್ಯೆ ಒಬ್ಬರು ಸಚಿವರು ಹೈದರಾಬಾದ್ ನಲ್ಲಿ ಹೋಗಿ ಹಣದಲ್ಲಿ ಚಲ್ಲಾಟ ಆಡ್ತಾರೆ ಹೇಳಿದ್ರೆ ಈ ರಾಜ್ಯದಿಂದ ಲೂಟಿ ಮಾಡಿರ್ತಕ್ಕಂಥ ಹಣದಲ್ಲಿ ಇವತ್ತು ಈ ರಾಜ್ಯದ ಭ್ರಷ್ಟಾಚಾರದ ಹಣದಲ್ಲಿ ಆಟ ಆಡ್ತಾರೆ ಜನರ ಬರ ಸಂಕಷ್ಟ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಕೊಡದೆ ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡಬೇಕು ಅದೆಲ್ಲ ಡೂಪ್ಲಿಕೇಟ್ ನೋಟು ಎಂದ ಕಾಂಗ್ರೆಸ್ ಬಿಜೆಪಿಗರು ವಾಗ್ದಾಳಿ ನಡೆಸುತ್ತಿದ್ದಂತೆ ಕಾಂಗ್ರೆಸ್ಗರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಲಗ್ನಕ್ಕೆ ಹೋಗಿದ್ದೆ ಅವರ ಕಲ್ಚರ್ ಅವ್ರು ಮಾಡ್ಕೊಂಡಿದ್ದಾರೆ ನಾನೇನ್ ಮಾಡ್ಲಿ ಎಂದಿದ್ದಾರೆ ಇನ್ನು ಅದು ದುಡ್ಡಿನ ತರ ಇರುವಂತಹ ಬೋಗಸ್ ಪೇಪರ್ ಅದು ಒರಿಜಿನಲ್ ನೋಟ್ ಅಲ್ಲ ಡೂಪ್ಲಿಕೇಟ್ ಅಂತ ಡಿ ಕೆ ಶಿ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ನಾನು ಒಂದ್ ಲಗ್ನಕ್ಕೆ ಹೋಗಿನೇ ವಿನಾ ಅಲ್ಲಿ ಅವ್ರ ಕಾರ್ಯಕ್ರಮ ನೋಡಕ್ಕೂ ನಾನು ಹೋಗಿಲ್ಲ ಅವ್ರ ಕಲ್ಚರ್ ಇದ್ರೆ ನನಗೇನ್ ಗೊತ್ತಾಗತ್ತೆ ನಾನು ಎದ್ದು ಹೋಗಿ ಅವ್ರಿಗೆ ನಿಲ್ಸಂತ ಹೇಳಕ್ಕಾಗತ್ತೆ ಹೈದ್ರಾಬಾದಲ್ಲಿ ಬರ್ಗಾಲಿದೆ ಕೇಳ್ರೆ ಹೋಮ್ ಮಿನಿಸ್ಟ್ರೇ ಬಂದಾರಲ್ಲ ಹೈದ್ರಾಬಾದ್ದವರು ನೋಡಿ ನಾನು ಹೇಳೋಕೆ ಅಲ್ಲಿ ಅವ್ರನ್ನ ಕಾರ್ಯಕ್ರಮ ಅಲ್ಲಿ ನಾನು ಇಲ್ಲಿ ನಿಂತು ಕುಂತಿದ್ದೀನಿ ಅವ್ರು ಅಲ್ಲಿ ಒಕ್ಕೊತ ಕೂತ್ರೆ ನಾನು ಏನು ಮಾಡೋಕ್ಕಾಗತ್ತೆ ದುಡ್ಡು ಯಾವುದ್ರೂ ಸುಮ್ಮನೆ ಯಾವುದೋ ಒಂದು ಇದ್ರ ಪೇಪರ್ನ ಹಾಕೊಂಡಿರಬೇಕು ಬೋಗಸ್ ಪೇಪರ್ಗಳು ಇರ್ತಾವಲ್ಲ ದುಡ್ಡುಂದು ಅದನ್ನೆಲ್ಲ ಅದೇನೋ ಮಿಷಿನ್ ಬಂದಿರುತ್ತೆ ಅದರಲ್ಲೆಲ್ಲ ಹೊಡಿತಾರೆ ಅದರಲ್ಲಿ ಪೇಪರು ಸುನ್ನಾರಿ ಆಮೇಲೆ ನೋಟು ಗೀಟು ಎಲ್ಲ ಡೂಪ್ಲಿಕೇಟ್ ನೋಟ್ ಅದು ವರ್ಜಿನಲ್ ನೋಟ್ ಇರೋದಿಲ್ಲ ಇಲ್ಲೋ ವರ್ಜಿನಲ್ ನೋಟ್ ಯಾರಾದ್ರು ಬಿಡ್ತಾರೆ ನೆಲದಲ್ಲಿ ಒಟ್ನಲ್ಲಿ ರಾಜ್ಯದಲ್ಲಿ ಬರಗಾಲ ತಾಂಡವವಾಡ್ತಾ ಇರುವಾಗಲೆಯೇ ಸರ್ಕಾರದ ಸಚಿವರು ವೈಭೋಗದ ಪಾರ್ಟಿಯಲ್ಲಿ ಮುಳುಗ್ತಾ ಇರುವುದಕ್ಕೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ ಬೆಂಗಳೂರು